नमस्ते गेळेयरे, भावनेगळु कदड्ता इद्दारे। मनुष्यर भावनेगळन्न कदडे महायुद्धगळु आगोदु। भावनेगळ जोते आट आडोदु यारु गोत्ता? भावने इल्लदवरु। डिवाइड एंड रूल अंत रॉबर्ट क्लाइव भारत देशान छिद्र छिद्र माडिबिट्ट। भावनेगळ बेळकिन ಬಟ್ಟೆಯ ಪಟವನ್ನ ಭಾವುಟ ಎಂದು ಕರೆದದ್ದು ವೇದವ್ಯಾಸರು, ಧ್ವಜ ಅಂತ ಕರೆದರು। ಎಲ್ಲ ಪ್ರಜೆಗಳ ಪ್ರತಿನಿಧಿ ಧ್ವಜ ಅಂತ ಕರೆದರು। ಭಾ ಅಂದ್ರೆ ಬೆಳಕು, ಭಾ ಅಂದ್ರೆ ಪ್ರಕಾಶ, ಭಾ ಅಂದ್ರೆ ಜ್ಞಾನ। ಅದನ್ನೇ ಸೂರ್ಯನನ್ನ ಭಾನು ಅಂತ ಕರೆದರು। ಭಾವುಟ ಭಾವನೆಗಳ ಪಟ, ಅದು ಗಾಳಿಪಟ ಅಲ್ಲ। ಮನುಷ್ಯರ ಭಾವನೆಗಳು ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಬಾವುಟ ಮಾಡುತ್ತಾರೆ। ಮೇರಿ ಕ್ಯೂರಿ ಸೈಂಟಿಸ್ಟ್ ಆದವರು, ಅದು ನಮ್ಮ ಭಾರತದ ಬಾವುಟ ಆಗುತ್ತೆ। ಗಣರಾಜ್ಯ ಸ್ಥಾಪನೆಯಾಗುತ್ತೆ, ಪ್ರತಿ ರಾಜ್ಯಗಳಿಗೂ ಒಂದೊಂದು ಬಾವುಟ ಇರುವುದು ದಿಟ। ಆದರೆ ದೇವರ ಗೀತೆಯಲ್ಲಿ ಎಲ್ಲ ಧರ್ಮಗಳಲ್ಲೂ ಒಂದು ಸಾಲು ಬರುತ್ತೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯಃ ಅಂತ ಗೀತೆ ಹೇಳುತ್ತೆ। ಯಾರು ಲೋಕವನ್ನು ಉದ್ರಿಕ್ತಗೊಳಿಸ್ತಾರೋ, ಯಾರಿಂದ ಲೋಕವು ಉದ್ರಿಕ್ತಗೊಳಗಾಗುತ್ತೋ ಮತ್ತು ಯಾರು ಲೋಕದಿಂದ ಉದ್ರಿಕ್ತಗೊಳಗಾಗ್ತಾರೋ ಅವರಿಬ್ಬರೂ ನನಗೆ ಸಲ್ಲ ಅಂತ ಕೃಷ್ಣ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ। ನಮ್ಮ ಸಂವಿಧಾನದಲ್ಲಿ ಉದ್ರಿಕ್ತವಾದ ಭಾಷಣಗಳನ್ನು ಕೊಟ್ಟವರನ್ನ ತಪ್ಪಿತಸ್ಥರಾಗಿ ಶಿಕ್ಷೆ ಕೊಡುತ್ತದೆ ಸಂವಿಧಾನ। ಇಷ್ಟೆಲ್ಲ ತಿಳಿದಿದ್ರು ಬೃಹತ್ ಭಾರತ ಎಷ್ಟು ದೊಡ್ಡ ಭಾರತ, ವ್ಯವಸಾಯದಲ್ಲಾಗಲಿ ತಾಂತ್ರಿಕತೆಯಲ್ಲಾಗಲಿ ಇವತ್ತು ಅಮೆರಿಕಾದ ತಾಂತ್ರಿಕತೆಯನ್ನು ಮೀರಿಸಲು ಕಾರಣವಾಗಿರುವುದು ನಮ್ಮ ಭಾರತದ ಇಂಜಿನಿಯರ್ಗಳು, ಭಾರತದ ಡಾಕ್ಟರ್ಗಳು, ಭಾರತದ ಲಾಯರ್ಸು ಬ್ರಿಟನ್ನನ್ನು ಆಳ್ತಾ ಇದ್ರು ಒಂದು ಕಾಲದಲ್ಲಿ। ಜ್ಞಾನ ತಗೋ, ಕೃಷಿ ತಗೋ, ಯೋಗ ತಗೋ, ಹಠಯೋಗ ರಾಜಯೋಗ 64 ವಿದ್ಯೆಗಳಲ್ಲೂ ಅಗ್ರೇಸರನಾಗಿದ್ದ ಭಾರತ ಹಿಂದುಳಿಯುವುದಕ್ಕೆ ಕಾರಣ ರಾಬರ್ಟ್ ಕ್ಲೈವ್ ತಂದ ನೀತಿ, ಡಿವೈಡ್ ಅಂಡ್ ರೂಲ್, ಡಿವೈಡ್ ಅಂಡ್ ರೂಲ್ ಅಂತ। ನಿಮಗೆ ಇವತ್ತು ಉದಾಹರಣೆಗಳ ಸಮೇತ ಹೇಳ್ತೀನಿ। ಧ್ವಜದ ಹತ್ರ ಕೂತು ಧ್ವಜದ ಬಗ್ಗೆ ಮಾತಾಡೋಣ ಅನ್ನಿಸ್ತು। ಪ್ರಜೆಗಳೆಲ್ಲ ಸೇರಿ ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ, ಜನ ಅಂದರೆ ಪ್ರಜೆಗಳು ಕೂಡಿದರೆ ಧ್ವಜ ಅಂತ। ಕರ್ನಾಟಕದ ಎಲ್ಲ ಪ್ರಜೆಗಳನ್ನು ಪ್ರತಿನಿಧಿಸುವುದು ಕರ್ನಾಟಕದ ಧ್ವಜ, ಭಾರತದ ಎಲ್ಲ ಪ್ರಜೆಗಳನ್ನು ಪ್ರತಿನಿಧಿಸುವುದು ಭಾರತದ ಧ್ವಜ। ನಾವೆಲ್ಲ ಮೊಟ್ಟ ಮೊದಲು ಭಾರತೀಯರು, ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು। ಅಸ್ಸಾಂ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಒರಿಸ್ಸಾ, ಕರ್ನಾಟಕ, ಕೇರಳ, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ತ್ರಿಪುರ, ನಾಗಾಲ್ಯಾಂಡ್, ತಮಿಳುನಾಡು, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ,
ರಾಜಸ್ಥಾನ್, ಸಿಕ್ಕಿಂ, ಹರಿಯಾಣ, ಹೀಗೆ ಎಲ್ಲ ರಾಜ್ಯಗಳು ನಮ್ಮ ಭಾರತ ಮಾತೆಯ ಮಕ್ಕಳು. ನಾವೆಲ್ಲ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು. ದೊಡ್ಡಮ್ಮನ ಬಟ್ಟೆಯನ್ನು ಹರಿಯುವುದು ಚಿಕ್ಕಮ್ಮನ ಮಗ ಹರಿದ್ರೆ ಚಿಕ್ಕಮ್ಮ ಯಾಕೋ ದೊಡ್ಡಮ್ಮನ ಮಗ ಬಟ್ಟೆ ಹರಿದೆ ಅಂತ ಹೊಡಿತಾರೆ ಸ್ವಂತ ಮಗನನ್ನು. ಆದರೆ ಇಲ್ಲಿ ಹರಿದದ್ದು ದೊಡ್ಡಮ್ಮನ ಚಿಕ್ಕಮ್ಮನ ಮಕ್ಕಳಲ್ಲ, ಯಾರೋ ಪಿತೂರಿಗಾರರು, ದುರಹಂಕಾರಿಗಳು. ರಾಜ್ಯವಿಲ್ಲದವರು, ನಾಡಿಲ್ಲದವರು ಮಾತ್ರ ಧ್ವಜವನ್ನು ಹರಿಯುತ್ತಾರೆ. ಹರಿದುವವರಿಗೆ, ಸುಟ್ಟವರಿಗೆ ನಾಡಿದೆಯನ್ರಿ? ದುರಹಂಕಾರಿಗಳು ಹರಿದರು, ಆದರೆ ಅನುಭವಿಸೋದು ನಿಜ ದೇಶ ಪ್ರೇಮಿಗಳು. ಇನ್ನು ಕೆಲವರಿದ್ದಾರೆ, ಯಾರು ಆ ರೂಪೇಶ್ ರಾಜಣ್ಣ, ಇವರೆಲ್ಲ ಪ್ರಚೋದನೆ ಮಾಡೋದು. ಆವತ್ತು ಜೂಜು ವಿಚಾರಕ್ಕೆ ಅವರ ಹತ್ರ ಯಾಕೆ ಸತ್ರೆ ಸಾಯ್ತಾರಪ್ಪ, ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಶ್ರೇಷ್ಠ ನಟನನ್ನು ನೀವು ಮಾತಾಡೋದು ಯಾಕೆ ಅಂತ ಮಾತಾಡಿದೆ ಇವನು, ಕನ್ನಡ ಹೋರಾಟಗಾರ ಇವನು. ಕನ್ನಡ ನಾಡಿನ ಪ್ರಜೆ, ಪ್ರಜೆಯು ಧ್ವಜ ಅಂತ ತಿಳಿದವನು ಇವನು, ಕನ್ನಡದ ಹೋರಾಟಗಾರ. 33 ಆತ್ಮಹತ್ಯೆಗಳು ಆಗಿದೆ ಅಂದರೆ ಸತ್ರೆ ಸಾಯ್ತಾರವರು, ಕನ್ನಡದವರು ಅಂದರೆ ಅಲ್ಲ ಅಂತ ಅದಕ್ಕೆ ಆಡಿಯೋ ಪ್ರೂಫ್ ಇದೆ. ಅವರು ಕನ್ನಡದವರಾದ್ರೇನು ಜೂಜಾಡು ಅಂತ ಹೇಳಿದೀವ, ಹೇಳಿದನಲ್ಲ ಇವನು, ಅವನನ್ನು ವಹಿಸ್ಕೊಂಡು ಬಂದ ಇವನು ಕನ್ನಡದ ಹೋರಾಟಗಾರ. ಇಂಥವ್ರನ್ನೆಲ್ಲ ಇವರೆಲ್ಲ ಅವ್ರಿಗೆ ಹೊಟ್ಟೆಗೆ ತುಂಬಿದೆ, ಬಟ್ಟೆ ಇದೆ, ಬೇರೆಯವ್ರನ್ನ ಒಳಜಗಳಗಳು ತಂದು ಯಾರಿಗಾದರೂ ಕಾಲು ಕೈ ಕತ್ತರಿಸೋಗ್ಬೇಕು ಅಂತ ಒದ್ದಾಡುವಂಥ ಅವರು. ಇವರು ಧ್ವಜಪ್ರೇಮ ಅಂದರೆ ಪ್ರಜಪ್ರೇಮ. ಮೂಗಿಲಿ ಕಡಿದ ಮಾತ್ರಕ್ಕೆ ಧ್ವಜಕ್ಕೆ ಗೌರವ ಹಾಳಾಗತ್ತಾ? 5000 ವರ್ಷದಿಂದ ಸತತವಾಗಿ ಗೀತೆಯನ್ನು ಸುಟ್ಟ ಮಾತ್ರಕ್ಕೆ ಹಿಂದೂ ಧರ್ಮ ಇಲ್ಲವಾಯ್ತಾ? ಎಷ್ಟು ಜನ ಬೈಬಲನ್ನು ಸುಟ್ಟರು, ಕ್ರಿಶ್ಚಿಯನ್ ಧರ್ಮ ಹೋಯ್ತಾ? ಯಾರು ತಪ್ಪಿತಸ್ಥರೋ ಅವರನ್ನು ಹಿಡಿದು ಒಳಗಾಕ್ಬೇಕು. ಇನ್ನು ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣರ ವಿಚಾರಕ್ಕೆ ಬರೋಣ. ಸಂಗೊಳ್ಳಿ ರಾಯಣ್ಣರು ದೇಶಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ನಿಂತಿದ್ದು. ನಾಡು ಅನ್ನೋ ಬೌಂಡ್ರಿನೇ ಇರಲಿಲ್ಲ ಅವಾಗ, ಶಿವಾಜಿ ಮಹಾರಾಜರು ಅಷ್ಟೆ. ಅವರ ಕಾಲದಲ್ಲಿ ಭಾಷಾವಾರು ಪ್ರಾಂತದ ರಚನೆಯಾಗಿ ರಾಜ್ಯಗಳಾಗಿರಲಿಲ್ಲ. ಯೋಚನೆ ಮಾಡಿ, ಭಾರತ ಎಲ್ಲ ಅಖಂಡ ಭಾರತದ ಒಂದು ಕನಸು ಹೊತ್ತವರವರು. ಶಿವಾಜಿ ಮಹಾರಾಜರು ಯಾವ ದೇಶಕ್ಕೆ ಸೇರಿದಾರೋ ಸಂಗೊಳ್ಳಿ ರಾಯಣ್ಣನು ಅದೇ ದೇಶಕ್ಕೆ ಸೇರಿದರು. ಫ್ರೆಂಚ್ ಮಾತಾಡೋರೆಲ್ಲ ಫ್ರೆಂಚರೇ ಆದಾಗ ಕನ್ನಡ ಮಾತಾಡುವವರೆಲ್ಲ ಕನ್ನಡಿಗರೇ ಅಲ್ವಾ? ಶಿವಾಜಿ ಮಹಾರಾಜರ ಬಾಲ್ಯ ನಡೆದದ್ದು ಬೆಂಗಳೂರಲ್ಲಿ. ತಂದೆ ಶಹಾಜಿ ಮಹಾರಾಜರ ಬೆಂಗಳೂರು ಪ್ಯಾಲೆಸ್ಸಲ್ಲಿ ಶಿವಾಜಿ ಮಹಾರಾಜರು ಕನ್ನಡ ಕಲಿತಾರೆ, ಕನ್ನಡನೇ ಮಾತಾಡ್ತಾ ಇರ್ತಾರೆ ಎಲ್ಲರ ಹತ್ರ. ಗವಿ ಗಂಗಾಧರೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂತಹ ಗೋಸಾಯಿ ಮಠ ಅವರಿಂದ ಸ್ಥಾಪಿತವಾಗಿದ್ದು 9 ಶಿವಾಜಿ ಮಹಾರಾಜರಿಂದ. ಅದು ಬಿಡಿ, ವಸಂತಪುರ ಬೆಂಗಳೂರಿನ ವಸಂತ ವಲ್ಲಭರಾಯ ದೇವಸ್ಥಾನ ದ ಪಕ್ಕದಲ್ಲಿರುವಂತಹ ಭವಾನಿ ಶಂಕರ ಮಂದಿರವನ್ನು 9 ಶಿವಾಜಿ ಮಹಾರಾಜರು ನಿರ್ಮಾಣ ಮಾಡ್ತಾರೆ. ಬೆಂಗಳೂರಿನ ಬಗ್ಗೆ ಬಣ್ಣ ಬಣ್ಣವಾಗಿ ಸುಂದರವಾದ ಬೆಂಗಳೂರು ಅಂತ ಮಹಾರಾಷ್ಟ್ರದಲ್ಲಿ ಕತೆ ಹೇಳಿದ್ದಾರೆ. ಅವರಿಗೆ ಮಹಾರಾಷ್ಟ್ರ ಬೇರೆ, ಬೆಂಗಳೂರು ಬೇರೆ ಅನ್ನೋ ಫೀಲಿಂಗ್ ಇರಲಿಲ್ಲ. ಈಗ ಭಾಷಾವಾರು ಪ್ರಾಂತ್ಯಗಳ ರಚನೆ ಆದ ನಂತರ ನೀವು ನಾಯಕರುಗಳನ್ನೇ ಗಡಿಗಳಲ್ಲಿ ಬಂಧಿಸ್ತಾ ಇದ್ದೀರಾ? ಏ ರೂಪೇಶ್ ರಾಜಣ್ಣ, ನಿಂಗೆ ಬುದ್ಧಿ ಇದೆಯೇನಪ್ಪ? ಶಿವಾಜಿ ಮಹಾರಾಜರನ್ನ ರಾಷ್ಟ್ರ ಅಲ್ಲ, ವಿಶ್ವನೇ ಗೌರವಿಸುವಂಥ ಲೀಡ್ರು. ಸಂಗೊಳ್ಳಿ ರಾಯಣ್ಣನ ಬರೀ ಕರ್ನಾಟಕದ ಬಂಧನದಲ್ಲಿ ಬಂಧಿಸೋಕ್ಕೆ ಪ್ರಯತ್ನ ಪಡ್ತೀಯ? ವಿಶ್ವ ಮಾನ್ಯ ಪಡೆಯೋನಿಗೆ ನಾವು ಮಾಡಬೇಕು. ಸಂಗೊಳ್ಳಿ ರಾಯಣ್ಣ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಗಂಡುಗಲ್ಲಿ ಅಂತ ನಾವು ವಿಶ್ವ ಮಾನ್ಯ ಆಗುವಂತೆ ಮಾಡಬೇಕು. ನೀವು ಇಲ್ಲಿ ಇನ್ನೊಬ್ಬ ನಾಯಕನನ್ನು ಅಪಮಾನಿಸಿದ್ರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಅವರು ಅವಮಾನಿಸೋದಕ್ಕೆ ನೀವು ದಾರಿ ಮಾಡಿಕೊಡ್ತಾ ಇದ್ದೀರಾ? ಆ ನಟ ಪ್ರೇಮ್ ಎಷ್ಟು ಚೆನ್ನಾಗಿ ಹೇಳ್ದ ನೋಡಿ, ನಿಮಗೆ ಬುದ್ಧಿ ಇಲ್ಲ, ನೀವು ನಮ್ಮ ಧ್ವಜವನ್ನು ಸುಟ್ಟರೆ ನಿಮಗೆ ಶಿಕ್ಷೆ ಆಗಬೇಕು, ವಿನಃ ನಾವು ನಿಮ್ಮ ಧ್ವಜವನ್ನು ಸುಡುವುದಿಲ್ಲ ಅಂತ ಹೇಳ್ದ. ಜೂಜಾಟದ ವಿಚಾರದಲ್ಲಿ ನೇರವಾಗಿ ಧೈರ್ಯವಾಗಿ ಎದ್ದು ನಿಂತು ಜೂಜಾಡಬೇಡಿ ಅಂತ ಹೇಳಿದ್ದ ಇಬ್ಬರೇ ನಟರು ಲಾಸ್ಟ್ 3 ದರ್ಶನ್ ಮತ್ತು ಪ್ರೇಮ್.
ಘಂಟಾಘೋಷವಾಗಿ ಹೇಳಿದ್ರು. ಆಗ ಇಲ್ಲದ ನಟರು ಈಗ ಬಂದು ಈ ಜನಗಳ ಹಾವಳಿಯಿಂದ ತಡ್ಕೊಳಕ್ಬಾರ್ದು ಅಂತ ಈ ಸೇಮ್ ಟ್ರೂ ಕಾಪಿ ಪೇಸ್ಟ್ ಥರ ಧ್ವಜ ಸುಟ್ಟವರಿಗೆ ಶಿಕ್ಷೆ ಆಗಬೇಕು, ಇದು ಮಾಡಬೇಕು ಅಂತ ಬಾಯ್ ಪ್ರೀತಿ ಅನ್ನೋದು ಹೃದಯಾಂತರಾಳದಿಂದ ಬರಬೇಕು. ಧ್ವಜ ಸುಟ್ಟವರು ಯಾರೇ ಆಗಿರಲಿ, ನಮ್ಮವರೇ ಆಗಿರಲಿ, ಯಾರೇ ಆಗಿರಲಿ, ಆ ಧ್ವಜ ಸುಡುವುದು ಭಾವನೆಗಳನ್ನು ಸುಡುವಷ್ಟು ತಪ್ಪದು. ಅವರಿಗೆ ಶಿಕ್ಷೆ ಆಗಬೇಕು ವಿನಃ ನಾವು ಅವರನ್ನು ದ್ವೇಷಿಸೋದು, ಯಾರೋ ಒಬ್ಬ ಮಾಡಿರೋದಕ್ಕೆ ಪೂರ ನಾಡನ್ನು ದ್ವೇಷಿಸುವುದು ಯಾವ ಸಂವಿಧಾನದ ನೀತಿ ಅದು? ನಾವು ಇವತ್ತು ಬೆಳೆಯಬೇಕು ದೇಶದಾದ್ಯಂತ, ಪ್ರಪಂಚದಾದ್ಯಂತ. ನಮಗಿಂತ ಚಿಕ್ಕ ದೇಶಗಳಾದ ಸಿಂಗಾಪುರು, ನಮ್ಮ ಕರ್ನಾಟಕಕ್ಕಿಂತ ಚಿಕ್ಕದಾದ ಜಪಾನು, ಇವರೆಲ್ಲ ಅಷ್ಟು ಬೆಳೆದಿದ್ರೆ ನಾವು ಇಷ್ಟು ದೊಡ್ಡ ದೇಶ ಬೆಳೀದೆ ಇರೋದಕ್ಕೆ ಕಾರಣ ನಿಮ್ಮಂತಹ ಯುದ್ಧ ಪ್ರಚೋದಕರು. ಜೂಜಾಟದ ವಿರುದ್ಧ ಹೋರಾಡಿದ್ರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. 27,000 ಕೋಟಿ ಕರ್ನಾಟಕದಿಂದ ಬರೀ 3 ತಿಂಗಳಲ್ಲಿ ಹೋಗಿದೆ ವಿದೇಶಗಳಿಗೆ. ಅದು ಹೋಗಿರೋದ್ರಿಂದ ಜನಗಳಿಗೆ ಬಟ್ಟೆ ತಗೊಳಕ್ಕೆ ದುಡ್ಡಿಲ್ಲ, ಬಟ್ಟೆ ಅಂಗಡಿಯವರಿಗೆ ಕಷ್ಟ ಬಂತು. ಆಹಾರ ತಗೊಳಕ್ಕೆ ದುಡ್ಡಿಲ್ಲ, ಆಹಾರದ ಅಂಗಡಿಯವರಿಗೆ ಕಷ್ಟ ಬಂತು. ಮನೆ ಕಟ್ಟೋರಿಗೆ ದುಡ್ಡಿಲ್ಲ, ಮನೆ ವಸ್ತುಗಳ ಮಾರಾಟಗಾರರಿಗೆ ತೊಂದರೆ ಬಂತು. ಎಲ್ಲ ವ್ಯಾಪಾರಗಳು ಸ್ತಬ್ಧವಾಯಿತು. ಟೋಟಲ್ ಮನಿ 27,000 ಕೋಟಿ ವಿದೇಶಗಳಿಗೆ ಹೋಯಿತು. ನಮ್ಮ ದೇಶ ನಷ್ಟಕ್ಕೆ ತೊಂದರೆ ಆದರ ವಿರುದ್ಧ ಇವರು ಹತ್ರ ದನಿ ಎತ್ತಿದ್ದ ಅದಕ್ಕೆ. ಆದರೆ ಇಂಥ ಧ್ವಜದ ವಿಚಾರದಲ್ಲಿ ನಮ್ಮ ಸಂವಿಧಾನ ಇದೆ, ನಾವೆಲ್ಲ ಖಂಡಿಸೋಣ, ಧ್ವಜ ಸುಟ್ಟವರಿಗೆ ಶಿಕ್ಷೆಯಾಗಲಿ. ಅದು ಬಿಟ್ಟು ಅವನು ಯಾರೋ ಇವತ್ತು ರಾಜಕೀಯ ಪ್ರೇರಿತವಲ್ಲದೆ ಇದ್ದರೆ ಶಿವಾಜಿ ಮಹಾರಾಜರಂದರೆ ಗೊತ್ತಿಲ್ಲ, ಸಂಗೊಳ್ಳಿ ರಾಯಣ್ಣ ಅಂದರೆ ಗೊತ್ತಿಲ್ಲ, ಹೋಗಿ ಶಿವಾಜಿ ಮಹಾರಾಜರು ಶಿವಾಜಿ ಪ್ರತಿಮೆಗೆ ಮಸಿ ಬಳಿದು ಅವನ ದಾಖಲೆ ಇದೆ ನಮ್ಮ ಹತ್ರ. ಅವನು ಕ್ರಾಂತಿಕಾರಿ ಅಂತ ಹಾಕ್ಕೊಂಡಿದ್ದಾನೆ ನವೀನ್ ಗೌಡ, ಅವನು ಅರೆಸ್ಟ್ ಆಗಿದ್ದಾನೆ. ಅವನು ಹೆಣ್ಣ ನಿಂದನೆ ಮಾಡಿದ ವಿಕೃತವಾಗಿ ಮಾಡಿರೋದು ಅಲ್ಲದೆ ಕೊಲೆ ಬೆದರಿಕೆ ಹಾಕಿರುವಂಥ ಕೊಲೆಗಡುಕ ಅವನು. ಅವನು ಈ ರೀತಿ ಜನಗಳನ್ನು ಉದ್ರಿಕ್ತಗೊಳಿಸೋದಕ್ಕೆ ಪ್ರತಿಮೆಗೆ ಹಾಕಿ ಒಳಜಗಳಗಳು ಸಿವಿಲ್ ವಾರ್ಸು ಆದರೆ ನೀವೆಲ್ಲ ಕಾರಣ ಆಗ್ತೀರಿ ರೂಪೇಶ್ ರಾಜಣ್ಣ ಈ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು. ಯಾವ ಸೀಮೆ ಕನ್ನಡದ ಹೋರಾಟ? ನಿಂದು ಕನ್ನಡದ ಹೋರಾಟದ ಟೈಮಲ್ಲಿ ನೀನು ಕನ್ನಡದ ಹೋರಾಟಗಾರರಾಗಿದ್ದರೆ ಕನ್ನಡದವರು ಪ್ರಾಣ ಬಿಟ್ಟಾಗ ಅವರ ಪರ ನಿಂತ್ಕೊಳ್ಳೋದು ಬಿಟ್ಟು ಅಹೋರಾತ್ರನಿಗೆ ಫೋನ್ ಮಾಡಿ ಕಿಚ್ಚ ಸುದೀಪನ ಬಗ್ಗೆ ಯಾಕೆ ಮಾತಾಡ್ತೀರಿ? ಅವರು ಸತ್ರೆ ಎಷ್ಟು ಅವ್ರ ಸಂಸಾರಗಳು ಬೀದಿಗೆ ಬಂದು ಒಬ್ಬ ಇಬ್ಬರು ಮಕ್ಕಳನ್ನು ನೇಣಿಗಾಕಿ ಹೆಂಡತಿಗೆ ವಿಷ ಕೊಟ್ಟು ತಾನು ಸತ್ತಿದ್ದಾನೆ. ಅವರ ಸಾವುಗಳಿಗೆ ನಿನಗೆ ಲೆಕ್ಕ ಇಲ್ವಾ? ಧ್ವಜ ಅಂದರೆ ಪ್ರಜೆ ಕಣ, ಪ್ರಜೆಯೂ ಸೇರಿ ಧ್ವಜ ಆಗ್ತಾನೆ. ಪ್ರಜೆ ಒಬ್ಬ ಪ್ರಜೆಗೆ ಅನ್ಯಾಯ ಆದರೆ ಒಂದು ಧ್ವಜಕ್ಕೆ ಅನ್ಯಾಯ ಆದಷ್ಟೇ. ಮತ್ತು ನಮ್ಮ ಧ್ವಜ ಪರರಾಷ್ಟ್ರದ ಧ್ವಜ ಎರಡೂ ನಮ್ಮ ಭಾರತ ಧ್ವಜದ ಮಕ್ಕಳು. ಅದು ಬಿಟ್ಟು ಎರಡೂ ಧ್ವಜಗಳಿಗೆ ಗುರುಗಳ ಕಾಲೊತ್ತುವ ಗುರು ಶಿಷ್ಯರು ಚಿತ್ರದಲ್ಲಿ ನನ್ನ ಕಾಲು ನೀನೊತ್ತು, ನನ್ನ ಕಾಲು ನೋಡಿತೀಯಾ ನೀನು, ನಿನ್ನ ಕಾಲು ನಾನು ಚಿವುಟ್ತೀನಿ ಅಂತ ಹೇಳಿ ಜಗಳ ಆಡ್ದಂಗೆ ಜಗಳ ಹಚ್ತೀಯ ರೂಪೇಶ್ ರಾಜಣ್ಣ. ನೀನು ಈ ಪದವಿನೂ ಬೇಡ, ನಿನಗೆ ಈ ಕನ್ನಡ ಹೋರಾಟಗಾರರ ಪದವಿಯಿಂದನೇ ತೆಗಿಬೇಕು ನಿನ್ನ ಯೋಗ್ಯತೆ ಇಲ್ಲ. ನೀನು ಆವತ್ತೇ ನೀನು ಇಳಿಬೇಕಾಗಿತ್ತು. ನಿನಗೆ ಯೋಗ್ಯತೆ ಇರೋನಾಗಿದ್ದರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸಲ ಮಾತಾಡ್ತೀಯ, ಇಷ್ಟ ಬಂದಂಗೆ ಮಾತಾಡ್ತೀಯ. ನೀನು ನಿನ್ನ ಹೋರಾಟದಲ್ಲಿ ಸತ್ಯದ ಸುಳಿವೇ ಸಿಗ್ತಾ ಇಲ್ಲ ನಮಗೆ. ನೀನಷ್ಟೇ ಅಲ್ಲ, ಅವನು ಯಾರು? ಅವನು ನವೀನ್, ಅವನ ದಾಖಲೆ ಇದೆ. ಅವನು ಮಾಡಿದ್ದಕ್ಕೆ ಇವತ್ತು ನಾವು ಆ್ಯಕ್ಷನ್ ತೊಗೊಂಡಿದ್ರೆ ಇಷ್ಟೊತ್ತಿಗೆ ಒಳಗೋಗ್ಬಿಡ್ತಿದ್ದ. ಆದರೆ ಅವನು ಬೇರೆ ವಿಚಾರದಲ್ಲಿ ಇವತ್ತು ಒಳಗೋಗಿದ್ದಾನೆ ನೋಡಿ. ಪುತ್ತಳಿಗಳಿಗೆ ಅವಮಾನ ಮಾಡೋದು, ಧ್ವಜಕ್ಕೆ ಅವಮಾನ ಮಾಡೋದು, ಇದು ಯಾರ್ರೀ ಕಲಿಸಿದ್ದು ನಿಮಗೆ? ಪ್ರಚೋದನಕಾರಿ ಭಾಷಣಗಳು ಮಾಡ್ತೀರಾ? ಆ ಇಬ್ಬರು ಹೀರೋಗಳು ಬಿಟ್ಟರೆ ಒಬ್ಬನು ಮುಂದೆ ಬರಲಿಲ್ಲ. ಯಾಕಂದರೆ ಅವತ್ತು ಧ್ವಜ ಅಲ್ಲ ಪ್ರಜೆ ಸತ್ತಿದ್ದಲ್ವಾ? ಪ್ರಜೆನೂ ಧ್ವಜ ಅನ್ನೋದು ತಿಳ್ಕೊಳ್ರಿ. ಇವತ್ತಿಂದ ಪ್ರಜೆಯೂ ಸೇರಿ ಧ್ವಜವಾಗುತ್ತದೆ. ಪ್ರಜೆಗಳೇ ಇಲ್ಲದೆ ಇದ್ದಾಗ ಧ್ವಜ ಹೆಂಗೆ ನಿಲ್ಲುತ್ತೆ? ಧ್ವಜದ ಅರ್ಥ ಗೊತ್ತಾ? ಧ್ವ ಅಂದರೆ ಎರಡು ಅಂತ ತಿಳ್ಕೊಳ್ಳಿ. ಎರಡು ಅಂದರೆ ಬಹಳ ಅಂತ. ಬಹಳ ಪ್ರಜೆ ಅಂದರೆ ಒಬ್ಬ, ಪ್ರ ಅಂದರೆ ಪ್ರಥಮ, ಒಬ್ಬ ಗಿಂತ ಅಧಿಕ ಎಲ್ಲರೂ ಸೇರಿ ಧ್ವಜ ಆಗುತ್ತೆ ನೋಡಿ. ಅಂದರೆ ಒಬ್ಬ ಕಡಿಮೆ ಆದರೂ ಧ್ವಜದ ಶಕ್ತಿ ಕಡಿಮೆ ಆಗುತ್ತೆ. ಕರ್ನಾಟಕದ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂದರೆ ಅದು ಧ್ವಜಕ್ಕೆ ಅವಮಾನ. ಅದು
ಆತ್ಮಹತ್ಯೆ ಕಾರಕನ ವಿರುದ್ಧ ಅಷ್ಟೇ ಅಲ್ಲ ಅವರ ಹತ್ರ ಹೋರಾಡಿದ್ದು. ಅನೇಕರ ಹಣಕ್ಕೆ ಕುತ್ತು ಬಂತು, ಯಾರಿಗೂ ಹಣ ಇಲ್ಲದಂಗಾಯಿತು. ಮನೆಗೆ ಟ್ಯೂಬ್ಲೈಟ್ ಹೋದರೂ ಎಲೆಕ್ಟ್ರಿಷಿಯನ್ನ ಕರೀಲಿಲ್ಲ, ಪ್ಲಂಬಿಂಗ್ ಹೋದರೂ ಪ್ಲಂಬರ್ನ ಕರೀಲಿಲ್ಲ, ದುಡ್ಡಿಲ್ಲ ಅಂತ ಎಲ್ಲ ಈ ಜೂಜಿನಿಂದ ಹೋಯಿತು. ಜನಕ್ಕೆ ಕಾರ್ಪೆಂಟರ್ನ ಕರೀಲಿಲ್ಲ, ಎಲ್ಲರೂ ಉಪವಾಸ ಇರೋಂಗಾಯಿತು ಇವನೊಬ್ಬನ ಒಂದು ಶೋಕಿಗೆ. ಅದನ್ನು ವಹಿಸ್ಕೊಂಡು ಬಂದು ನಾಚಿಕೆಗೆಟ್ಟವರು ನೀವೆಲ್ಲ, ಬಾಯಿಗೆ ಬಂದಂಗೆ ಮಾತಾಡಿ. ಇವಾಗ ಧ್ವಜದ ವಿಚಾರದಲ್ಲಿ ಕಿಚ್ಚು ಹಚ್ಚಿಬಿಟ್ಟು ಒಳಜಗಳಾಗ್ತಾ ಇದ್ರೆ ದೇಶ ಹಾನಿ ಆಗಬೇಕು ಅನ್ನೋ ಯಾರೋ ಪಿತೂರಿ ತಂತ್ರಗಳಿಗೆ ನೀವು ಬಲಿಯಾಗ್ತಾ ಇದ್ದೀರಾ. ನೀವು ಜನಗಳು ಯಾರು, ನೀವು ಇದಕ್ಕೆ ಸಮಾಜಕ್ಕೆ ನಮ್ಮ ಸಂವಿಧಾನಕ್ಕೆ ಹೇಳಿ, ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಅರೆಸ್ಟ್ ಮಾಡಲಿ. ತಪ್ಪು ಮಾಡಿರೋದು ನಿಜ, ಅರೆಸ್ಟು ಆಗಬೇಕು. ಅದಕ್ಕೆ ಇವರು ಅವ್ರ ಧ್ವಜನ ಸುಡೋದು, ಅವ್ರು ಇವ್ರ ಧ್ವಜನ ಸುಡೋದು, ಸುಟ್ಟರೆ ಅಲ್ಲ ಸುಟ್ಟವರ ಧ್ವಜವನ್ನು ಸುಡುವುದು ಸರಿಯಲ್ಲ. ಇದು ಸರಿನೇನ್ರಿ? ದಯವಿಟ್ಟು ಯೋಚನೆ ಮಾಡಿ. ನಾವು ಒಳಜಗಳಾಡದೆ ಈಗಲೇ ಕರೋನಾಯಿಂದ ಪೆಟ್ಟು ತಿಂದಿದ್ದೀವಿ. ಅವನು ಯಾರು? ಅವನು ರೂಪೇಶ್ ರಾಜನನ್ನು ನೀವು ತಲೆ ಮೇಲೆ ಕುಡಿಸ್ಕೊಂಬಿಡಿ ನೀವು ಅವ್ರನ್ನ ಅಂತ ಅವ್ರನ್ನ ಖಂಡಿಸಿ ನೀವು ಜಗಳ ತಂದಿಡ್ತಾರ? ಅವನು ಯಾರು? ಅವನು ಅವನು ಮರ್ಡರ್ ಥ್ರೆಟ್ ಕೊಟ್ಟಿದ್ದಾನೆ ಅವನು, ನವೀನ್ ಗೌಡ. ಅವನು ಇದೇ ಕಿಚ್ಚವ ಸುದೀಪನ ವಿಚಾರದಲ್ಲಿ ಅವನ ದಾಖಲೆ ಇದೆ ನಮ್ಮ ಹತ್ರ. ಹೆಣ್ಣ ನಿಂದನೆಗಳು ನೀವ್ಯಾರು ಸಹಿಸ್ಕೊಳಕ್ಕಾಗಲ್ಲ, ಅಷ್ಟು ಹಾಕಿದ್ದಾನೆ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕೋಕ್ಕೂ ಆಗ್ತಾ ಇಲ್ಲ ನಮಗೆ. ಅವನ ದಾಖಲೆಗಳು ಬೇಕು ಅಂದವರು ಪರ್ಸ್ನಲ್ ಆಗಿ ಕೆಲವು ನಂಬರ್ಸ್ ನಿಮ್ಗೆ ಗೊತ್ತಿದ್ರೆ ಅಲ್ಲಿ ಕೇಳಿ, ನಿಮಗೆ ಸಿಗುತ್ತೆ ವಾಟ್ಸ್ಆ್ಯಪಲ್ಲಿ ಅಥವಾ ಇದರಲ್ಲಿ ಸಿಗುತ್ತೆ ನಿಮಗೆ ಟೆಲಿಗ್ರಾಮಲ್ಲಿ. ಇಂಥವ್ರನ್ನೆಲ್ಲ ಖಂಡಿಸಬೇಕು. ಅವನು ಯಾರು? ಅವನು ಶ್ರೀನಾಥ್ ಗೌಡ. ಗಪ್ಚಿಪ್ಪಾಗಿಬಿಟ್ಟಿದ್ದಾನೆ. ಅವನು ಮಾಡಿರೋ ಹೆಣ್ಣು ನಿಂದನೆ ಖಂಡನೀಯ. ಈಗ ಬಂದಿದೆ, ಯಾವುದೇ ಆಗಿ ದೌರ್ಜನ್ಯ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಬಂಧಿಸ್ಬೋದು. ನೊಂದವರನ್ನು ದೌರ್ಜನ್ಯ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಬಂಧಿಸ್ಬೋದು. ಆದರೆ ಕರುಣಿಯಿಂದ ಅವನನ್ನು ಇದುವರೆಗೂ ಬಿಡಲಾಗಿತ್ತು. ಅವರೆಲ್ಲ ಒಂದೇ ಟೀಮ್, ಕನ್ನಡದ ಹೆಸರಲ್ಲಿ, ಕನ್ನಡದ ಹೋರಾಟಗಾರರ ಹೆಸರಲ್ಲಿ ಇವರು ದಬ್ಬಾಳಿಕೆ ಮಾಡ್ತಾ ಇದ್ರೆ ನೀವು ಹೆದರೋದೊಂದು ಒಂದು ಕಡೆ, ಹೆದರೋರೊಂದು ಕಡೆ, ನಂಬಿದವರೊಂದು ಕಡೆ, ನಮ್ಮ ಕನ್ನಡದ ಹೇಳನೆ ಆಗ್ತದೆ. ಇವರ ಅಕ್ಷರ ಐ ಇ ಒಳಗೆ ಬರಲ್ಲ ಅಂತ ಒಂದು ಒಬ್ರು ಯಾರೋ ಪ್ರೂವ್ ಮಾಡಿದರು. ಅವನು ಶ್ರೀನಾಥ್ ಗೌಡನ ಆಡಿಯೋದಲ್ಲೇ ಹೇಳುತ್ತೆ, ನಾವು ಆ ಕನ್ನಡ ಲೀಡರ್ ನೋಡಿಯೋಣ, ನಾವು ಕರ್ನಾಟಕನ ಆಳೋಣ, ನೀನು ನಾರ್ತ್ ಕರ್ನಾಟಕ ಹಂಚ್ಕೊ, ನಾನು ಸೌತ್ ಕರ್ನಾಟಕ ಹಂಚ್ಕೊ ಅಂತ ಆಸ್ತಿಗಳು ಹಂಚ್ಕೊಳ್ಳೋಂಗೆ ಹಂಚ್ಕೊಂಡಿದ್ದಾರೆ ಇವರು. ಇವರಿಗೆಲ್ಲ ಹೆಪ್ಪಾಕ್ಬೇಡಿ ನೀವು, ಇವರಿಗೆಲ್ಲ ನೀವು ಯಾವತ್ತೂ ಸೊಪ್ಪಾಕ್ಬೇಡಿ, ಇವರೆಲ್ಲರಿಗೂ ಚಾಪೆ ಹಾಸಬೇಡಿ ನೀವು ಕೂತ್ಕೊಳ್ಳೋಕ್ಕೆ. ಅಸಹ್ಯದ ಜನ ಇವರು, ಜಗಳ ಆಡಬೇಡಿ, ಅವ್ರಿಗೆ ಶಿಕ್ಷೆ ಆಗುತ್ತೆ, ಧ್ವಜ ಸುಟ್ಟವರಿಗೆ ಶಿಕ್ಷೆ ಆಗುತ್ತೆ. ನಾವಿದ್ದೀವಿ, ಜಗಳ ಆಡಬೇಡಿ ನೀವು, ಒಬ್ಬರ ಮೇಲೊಬ್ಬರು ಎತ್ತು ಕಟ್ಟಬೇಡಿ. ಅದು ಆಂಧ್ರ ಪ್ರದೇಶ ಆಗಿರಲಿ, ಅದು ತಮಿಳ್ನಾಡು ಆಗಿರಲಿ, ಅದು ಯಾವುದೇ ಸುತ್ತಮುತ್ತಲು ಮಹಾರಾಷ್ಟ್ರ ಆಗಿರಲಿ, ಅದು ಯಾವುದೇ ಸುತ್ತಮುತ್ತಲು ಕೇರಳ ಆಗಿರಲಿ, ಒರಿಸ್ಸಾ ಆಗಿರಲಿ, ಗುಜರಾತ್ ಆಗಿರಲಿ, ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಬೆಳೆಯೋದು ನೋಡೋಣ. ಒಳಗಡೆ ಈ ಕಿಚ್ಚುಗಳು ಹಚ್ತೀರಾ ನೀವು? ಕನ್ನಡದ ಅಕ್ಷರಕ್ಕೋಸ್ಕರ ಹೋರಾಟ ಮಾಡೋಣ. ಮರಗಳು ಖಾಲಿ ಆಗ್ತಾ ಇದೆ, ನಿಮ್ಮಲ್ಲಿ ಹೋರಾಟದ ಶಕ್ತಿ ಇದ್ದರೆ ಮರಗಳನ್ನು ಉಳಿಸೋಣ. ಅದು ನಿಮ್ಮಿಷ್ಟ, ಆದರೆ ಧ್ವಜಕ್ಕೆ ಅಸಹ್ಯ ಆಗೋ ಥರ ಬಿಹೇವ್ ಮಾಡಬೇಡಿ. ನೀವು ಮನಸ್ಸಿಂದ ಸ್ಟೇಟ್ಮೆಂಟ್ ಕೊಡಿ, ನಿಮ್ಮ ಪಿಕ್ಚರ್ ಪಾಸ್ ಆಗಬೇಕು ಅನ್ನೋ ಸ್ಟೇಟ್ಮೆಂಟ್ ಒಳಗಡೆಯಿಂದ ಬರಬೇಕು, ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಕಾಟಾಚಾರ ಇದರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಸ್ಟೇಟ್ಮೆಂಟ್ಸ್ ಕೊಡ್ತೀರಾ ನೀವು? ಧೈರ್ಯ ಇದ್ದಿದ್ರೆ ನಿಮ್ಮ ಬಿಹೇವಿಯರ್ ಗೊತ್ತಾಗ್ತಿರಲಿಲ್ಲ? ಆ ಇಬ್ಬರು ನಟರಿಗಿರೋ ಧೈರ್ಯ ಯಾರಿಗಾದ್ರೂ ಬಂತಾ? ಯಾರು ತಪ್ಪು ಮಾಡಿದ್ರೆ, ನಾ ಸ್ವಂತ ಮಗ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳೋ ಯೋಗ್ಯತೆ ಇಲ್ಲದೆ, ಪಿಕ್ಚರ್ಗಳು ಬಿಟ್ಟರೆ ದೇವರೇ ಇಲ್ಲ, ಪಿಕ್ಚರ್ ಆ್ಯಕ್ಟ್ರೆಸ್ ಬಿಟ್ಟರೆ ದೇವರೇ ಇಲ್ಲ ಅನ್ನೋದನ್ನು ಪ್ರತಿಬಿಂಬಿಸ್ಕೊಂಡು ಬರ್ತಾ ಇದ್ದೀರಾ ನೀವು? ಎಷ್ಟು ದಿನ ನಡೆಯುತ್ತೆ ನಿಮ್ಮ ಪುಂಡಾಟಗಳು? ಅವನು ವಹಿಸ್ಕೊಂಡು ಬಂದು ಫೋನ್ ಮಾಡಿ ಸಿಕ್ಕಾಕೊಂಡ, ಅದು ದಾಖಲೆ ಇದೆ. ಕನ್ನಡದ ಜನ ಸತ್ರೆ ಸಾಯ್ಲಿ ಅಂತೆ ಅವನಿಗೆ, ಕನ್ನಡದ ನಟ ಉಳಿಬೇಕಂತೆ. ಯಾವ ಸೀಮೆ ಕನ್ನಡದ ನಟ ಇವನು? ಬೇರೆ ಭಾಷೆಗಳಲ್ಲಿ ಹೋಗಿ ಒಡಿಸ್ಕೊಂಡು ಬರೋನು? ಕನ್ನಡದ ನಟ ಅಂದರೆ ಕನ್ನಡಕ್ಕೋಸ್ಕರನೇ ಬದುಕಿದ ನಟರು ಅನೇಕರಿದ್ದಾರೆ. ಲಿಟ್ರಲಿ ಗೊತ್ತಾಗತ್ತೆ ಇವ್ರ ಬಿಹೇವಿಯರು.
ಸರಿಯಾದವರಿಗೆ ಯಾವತ್ತೂ ಈ ಮಾತುಗಳು ಬೇಸರ ಆಗೋದಿಲ್ಲ. ತಪ್ಪು ಮಾಡಿರೋರೆಲ್ಲರಿಗೂ ತಟ್ಟತ್ತೆ ಈ ಮಾತುಗಳು. ಸರಿಯಾದ ಹೋರಾಟಗಾರರನ್ನ ಮೇಲೆ ಬರೋಕ್ಕಾಗದೆ ತುಳಿತಾ ಇದ್ದೀರಾ ನೀವೆಲ್ಲ. ಹೆಣ್ಣ ನಿಂದನೆ ಯಾವ ಕನ್ನಡ ಪ್ರೇಮ ರೀ? ಅವನು ಯಾರೋ ಮಸಿ ಬಳದವನು, ಹೆಣ್ಣ ನಿಂದನೆ ಮಾಡಿ ಕೊಲೆಗಡುಕನ ಕೆಲಸ ಮಾಡಿದ್ದಾನೆ, ಅವನದು ಯಾವ ಪ್ರೇಮ, ಯಾವ ದೇಶ ಪ್ರೇಮ ಹೇಳಿ? ಅವನ ದಾಖಲೆ ಬಿಟ್ಟರೆ ನೀವು ಇವಾಗ ಇನ್ನೂ ಶಿಕ್ಷೆ ಹೆಚ್ಚು ಮಾಡಿ ಅಂತ ಹೇಳ್ತೀರಿ. ಮನೆಗೆ ನುಗ್ಗಿ ಒಡೆಯುವಂತಹ ಗುಣ ಇಟ್ಕೊಂಡಿದ್ದಾನೆ ಆ ನವೀನ್ಗೌಡ. ಅವನು ಕಿಚ್ಚ ಸುದೀಪನ ಅಭಿಮಾನಿ ಮನೆಗೆ ನುಗ್ಗೋಡಿದ್ನಲ್ಲ, ಇವನು ಅಷ್ಟೇ. ಇವನು ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾನೆ. ಅವರು ಇವಾಗೆಲ್ಲ ಇಂದ್ರಾಯಿ ತಕ್ಷಕ ಸ್ವಾಹ ಅವರು ಬಯಲಿಗೆ ಬರ್ತಾರೆ, ಇಲ್ಲಾಂದರೆ ಇವನೇ ಅವ್ರ ಹೆಸರು ಬಳಸ್ಕೊಂಡಿದ್ದಾನೆ, ಅದು ನಿಜ ಗೊತ್ತಾಗುತ್ತೆ. ದೇಶಭಕ್ತಿ ಬೆಳೆಸ್ಕೊಳ್ಳದೆ ಇದ್ದರೆ ನಾವು ನಮ್ಮ ಕರ್ನಾಟಕ ನಮಗೆ ಬಲಿಷ್ಠವಾಗಿ ಸಿಗೋದಿಲ್ಲ ಮಕ್ಕಳೇ. ನಮಗೆ ಚಿಕ್ಕ ಯುವಕರು, ಶಾಲೆ ಹುಡುಗರು ಎಲ್ಲರೂ ದೇಶಭಕ್ತಿ ಬೆಳೆಸ್ಕೊಳ್ಳದೆ ಇದ್ದರೆ ಇವತ್ತು ನಮಗೆ ತೊಂದರೆ ಆಗುತ್ತೆ. ಇಂಥವ್ರ ಕೈಗೆ ಸಿಕ್ಕಿದ ನೋಡಿ ಭಾವನೆಗಳ ಜೊತೆ ಮಕ್ಕಳ ಭಾವನೆಗಳು ಏನನ್ಸುತ್ತೆ, ಹೌದಿನೋ ಹೌದಿನೋ ಹಿಂಗೇನೋ, ಅವ್ರನ್ನ ನಾವು ಹೊಡೆಯೋಣ, ಇವ್ರನ್ನ ನಾವು ಇದಾ. ಮನೇಲಿ ಊಟಕ್ಕೆ ತೊಂದರೆ ಆಗಿದ್ರೆ ಜಗಳಗಳು ಹಚ್ತೀರಾ ನೀವು? ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆಯೇ ಚಯ. ಕನ್ನಡ ಭಾಷೆ ಬೆಳೆದ್ರೆ ಬೌಂಡ್ರಿ ಬೆಳೆಯುತ್ತೆ. ಭಾಷೆ ಬೆಳಿಬೇಕು, ಎತ್ತರಕ್ಕೆ ಧ್ವಜ ಬೆಳಿಬೇಕು ಅಂದರೆ ಉತ್ತರಕ್ಕೆ ಭೂಪಟ ಬೆಳಿಬೇಕು, ಭೂಪಟ ಬೆಳಿಬೇಕು ಅಂದರೆ ಭಾಷೆ ಬೆಳಿಬೇಕು. ಭಾಷಾವಾರು ಪ್ರಾಂತ ರಚನೆ ಅಂದರೆ ಹೆಚ್ಚು ಭಾಷೆ ಮಾತಾಡ್ದಂಗೆಲ್ಲ ಆ ಭಾಷೆಗೆ ಸೇರ್ಕೊಳ್ಳುತ್ತೆ. ಅದು ಬಿಟ್ಟು ಇವಾಗ ಇವರೆಲ್ಲ ಡಿವೈಡ್ ಮಾಡಿ ಸಿ ಎಂ ಆಗೋಕೆ ಆಗ್ತಾ ಇಲ್ಲ, ಅದಕ್ಕೆ ಕರ್ನಾಟಕನ ಎರಡು ಭಾಗ ಮಾಡೋಣ, ಸಿ ಎಂ ಆಗೋಕೆ ಆಗ್ತಾ ಇಲ್ಲ ಕರ್ನಾಟಕನ ಮೂರು ಭಾಗ ಮಾಡೋಣ, ಮೂರು ಸಿ ಎಂಗಳಿಗೂ ಸಿ ಎಂ ಆಗೋ ಮೋಹ ತೀರುತ್ತೆ. ಇಂಥ ಬದುಕ ಇರಲಿ. ಅನುಕೂಲಕ್ಕೆ ಸಮಯಕ್ಕೆ ಜನಗಳಿಗೆ ಒಳಿತಾಗೋದಾದರೆ ಎರಡು ವಿಧಾನಸೌಧ, ಮೂರು ವಿಧಾನಸೌಧ, ಜಿಲ್ಲೆಗೊಂದು ವಿಧಾನಸೌಧ ಆಗಲಿ, ಎಲ್ಲ ಕಡೆ ಬೆಳೀಲಿ, ಜನಗಳಿಗೆ ಅನುಕೂಲ ಆಗಲಿ. ಒಳ್ಳೆಯದರ ಹಿಂದೆ ಹೋಗೋಣ, ಕೆಟ್ಟದ್ರ ಹಿಂದೆ ಅಲ್ಲ. ಧ್ವಜಕ್ಕೆ ವಂದಿಸೋಣ. ಧ್ವಜ ನಮ್ಮ ಭಾವನೆಯ ಪ್ರತೀಕ ಕಣ್ರಿ. ಭಾವನೆ ನಮ್ಮ ಭಾವನೆಗಳಿಗೆ ಬುದ್ಧಿ ಇಲ್ಲದವರಿಂದ ಪೆಟ್ಟು ಬೀಳ್ತಾ ಇದೆ. ಬುದ್ಧಿ ಹೀನರು ನಮ್ಮ ಬಾವುಟದ ಭಾವನೆಗಳನ್ನು ಹೊಡಿತಾ ಇದ್ದಾರೆ. ಭೂಪಟ ಬೆಳಿಬೇಕು ಅಂದರೆ ಬಾವುಟ ಏರಬೇಕು, ಬಾವುಟ ಏರಬೇಕು ಅಂದರೆ ಭಾವನೆಗಳ ಹಿಡಿತಾ ಇರಬೇಕು ನಮಗೆ. ಇವರೆಲ್ಲ ಮೂಗಿಲಿಗಳು ಕಚ್ಚಿದ್ರೆ ಬಾವುಟಕ್ಕೆ ಅವಮಾನ ಆಗತ್ತಾ ಹೇಳಿ? ಮೂಗಿಲಿಗಳು ಅವನು ಯಾರೋ, ಅವನಿಗೆ ರಾಷ್ಟ್ರ ಇಲ್ಲದೆ ಇರೋನು, ಅವ್ರನ್ನ ಅವ್ರ ರಾಷ್ಟ್ರಕ್ಕೆ ಯಾಕೆ ಅವಮಾನ ಮಾಡ್ತೀರಿ? ಇವಾಗ ಧರ್ಮ ಇಲ್ಲದೆ ಇರೋನು ಮಾತ್ರ ಅಧರ್ಮಿ ಆಗ್ತಾನೆ. ಅವನು ಯಾವ ಧರ್ಮದಲ್ಲೇ ಹುಟ್ಟಿರಲಿ, ಯಾವ ಧರ್ಮದ ಹೆಸರಿರಲಿ, ಆ ಧರ್ಮಕ್ಕೆ ವಿರುದ್ಧ ನಡ್ಕೊಂಡಾಗ ಅವನು ಅಧರ್ಮಿ ಅಷ್ಟೇ. ಅವನು ಯಾವ ಸ್ಟೇಟ್ಗೂ ಸೇರಿಲ್ಲ, ಅವನು ಕೆಟ್ಟ ಕೆಲಸ ಮಾಡಿದವನು. ಅವನಿಗೆ ಪನಿಷ್ಮೆಂಟ್ ಮಾಡಬೇಕು ವಿನಃ ನಮ್ಮ ತಾಯಿಗೆ ಗಾಯ ಮಾಡಿದ್ರು ಅಂತ ಅವ್ರ ತಾಯಿಗೆ ಗಾಯ ಮಾಡಬೇಕಾ? ಗಾಯ ಮಾಡಿದವನಿಗೆ ಗಾಯ ಮಾಡಿ ಪರವಾಗಿಲ್ಲ, ಗಾಯ ಮಾಡಿದವನಿಗೆ ಗಾಯ ಮಾಡಿ, ನಮ್ಮ ತಾಯಿಗೆ ಗಾಯ ಮಾಡಿದ ಅಂತ ಅವ್ರ ತಾಯಿಗೆ ಮಾಡಿದ್ರೆ ನಿಮ್ಮ ನ್ಯಾಯ ಎಲ್ಲೋಯ್ತು? ಬಾಯಿ ಬಿಟ್ಟರೆ ಹೆಣ್ಣು ನಿಂದನೆ ಮಾಡಿದಾನೆ ಅಂದರೆ ಅವನು ಕನ್ನಡದ ಭಕ್ತಾನೇ ಅಲ್ಲ. ಕನ್ನಡದ ಗೌರವ ಘನತೆ ಬೆಳಿಬೇಕು ಅಂದರೆ ನಿಂದನೆಗಳು ಕಡಿಮೆ ಆಗಬೇಕು, ಕೆಟ್ಟ ಶಬ್ದಗಳು ಕಡಿಮೆ ಆಗಿಬಿಡಬೇಕು, ಕೆಟ್ಟ ನಿಂದನೆಗಳು ಕಡಿಮೆ ಆಗಬೇಕು. ದುಷ್ಟ ಸಂಹಾರ ಆಗಬೇಕು ಅಂದರೆ ಫಸ್ಟು ಈ ಮರ್ಡರ್ ಥ್ರೆಟ್ಸು, ರೌಡಿಸಮ್ಮು, ಹೆಣ್ಣು ನಿಂದನೆ ಕಡಿಮೆ ಆಗಬೇಕು. ಕರ್ನಾಟಕದ ಅರಣ್ಯ ಕಾಪಾಡಬೇಕು, ಕರ್ನಾಟಕದ ಪ್ರಾಣಿ ರಕ್ಷಣೆ ಆಗಬೇಕು, ಕರ್ನಾಟಕದ ಉರುಗ ರಕ್ಷಣೆ ಆಗಬೇಕು. ಸಿಕ್ಕಂಗೆಲ್ಲ ಜಮೀನುಗಳು ತಗೊಂಡು ಹಸಿರಿಗಿದ್ದ ನೆಲವನ್ನು ಕೆಂಪು ಮಾಡಿಟ್ಟಿದ್ದೀರಿ, ಗೂಗಲ್ ಅರ್ಥಲ್ಲಿ ಕಣ್ಣಲ್ಲಿ ನೋಡೋಕ್ಕೆ ಆಗೋದಿಲ್ಲ. ನಿಮಗೆ ಬೈಬೇಕು ಅಂದರೆ ಬೈದು ಬಿಡಿ, ಅಹೋರಾತ್ರ ಮೇಲೆ ಎಷ್ಟು ಕೋಪ ಇದ್ರೂ ತೀರಿಸ್ಕೊಳ್ಳಿ. ನಮ್ಮ ರಾಷ್ಟ್ರಕ್ಕೆ ಅನ್ಯಾಯ ಆಗೋದು ಬೇಡ. ಅಹೋರಾತ್ರನ ಮಾತು ನಿಮಗೆ ಇಷ್ಟ ಇಲ್ಲ ಅಂದರೆ ಖಂಡಿಸಿ ಬ್ಲ್ಯಾಕ್ ಮಾಡಿ, ಬ್ಯಾನ್ ಮಾಡಿ. ಧನ್ಯವಾದ ಅಹೋರಾತ್ರ.